ನಾವು ನಿನ್ನೆಯ ಸಂಚಿಕೆಯಲ್ಲಿ ಕಿವಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿ ತಿಳ್ಕೊಂಡ್ವಿ. ಇವತ್ತು ಗಂಟಲು, ನಾನು ನಿನ್ನೆ ಹೇಳಿದೆ ಕಿವಿ ಮೂಗು ಗಂಟಲು ಎಲ್ಲ ಒಂದಕ್ಕೊಂದಕ್ಕೆ ಬಹಳ ಸಂಬಂಧ ಇರತಕ್ಕಂತಹ ತ್ರಿವಳಿ ಅಂಗಗಳು. ಹಾಗಾಗಿ ಈ ಗಂಟಲಿನಲ್ಲಿ ಬರ್ತಕ್ಕಂತಹ ಸಮಸ್ಯೆಗೆ ಏನು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಡೋಣ. ನೋಡಿ, ಈ ಗಂಟಲು ಕೂಡ ಇದೇ ರೀತಿಯ ಒಂದು, ಅಂದರೆ ಮೂಗಿನಲ್ಲಿ ನೆಗಡಿಯಾದಾಗ ಬರ್ತಕ್ಕಂತಹ ಸಮಸ್ಯೆ ಅದು ಗಂಟಲಿಗೂ ಬರುತ್ತೆ, ಕಿವಿಗೂ ಬರುತ್ತೆ. ಕಿವಿಯಲ್ಲಿ ಸಮಸ್ಯೆ ಇದ್ದಾಗ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಈ ಗಂಟಲಿನಲ್ಲಿ ನೋವು ಬಂದಾಗ ಅಥವಾ ಗಂಟಲಿನಲ್ಲಿ ಸ್ವರ ಒಡೆದಂತೆ ಆದಾಗ, ಮತ್ತು ಕೆಲವೊಮ್ಮೆ ಗಂಟಲಿನಲ್ಲಿ ಯಾವುದೋ ರೀತಿಯ ಸೋಂಕುಗಳು ಉಂಟಾದಾಗ, ಈ ರೀತಿಯ ಸಮಸ್ಯೆಗಳು ಬಂದಾಗ ಏನೆಲ್ಲ ಮಾಡಬೇಕು, ಮತ್ತು ಈ ಗಂಟಲಿನ ಸಮಸ್ಯೆ ಯಾಕಾಗೆಲ್ಲ ಬರುತ್ತೆ. ನೋಡಿ, ನಾವು ಶರೀರದ ಪ್ರಕೃತಿಯಲ್ಲಿ ಒಬ್ಬೊಬ್ಬರದು ಒಂದೊಂದು ರೀತಿ ಇರುತ್ತೆ. ಕೆಲವರಿಗೆ ಶರೀರದ ಪ್ರಕೃತಿಯೇ ಶೀತವಾಗಿರುತ್ತೆ, ಕೆಲವರಿಗೆ ಉಷ್ಣವಾಗಿರುತ್ತೆ, ಕೆಲವರಿಗೆ ಪಿತ್ತದ ಪ್ರಕೃತಿಯವರು ಇರ್ತಾರೆ. ಈ ಶೀತ ಪ್ರಕೃತಿಯವರಿಗೂ ಗಂಟಲಿನಲ್ಲಿ ಸಮಸ್ಯೆ ಬರುತ್ತೆ, ಉಷ್ಣದ ಪ್ರಕೃತಿಯವರಿಗೂ ಗಂಟಲಿನ ಸಮಸ್ಯೆ ಬರುತ್ತೆ. ಹಾಗಾಗಿ ಇವರಿಬ್ಬರಿಗೂ ಕೂಡ ಸಮಸ್ಯೆ ಗಂಟಲಿನಲ್ಲಿ ಬಂದಿದ್ದೇ ಆದರೂ ಕೂಡ ಚಿಕಿತ್ಸೆ ಸ್ವಲ್ಪ ಬೇರೆ ಬೇರೆಯಾಗಿಯೇ ಮಾಡಿಕೊಳ್ಬೇಕಾಗುತ್ತೆ. ಈ ಕಫದ ಪ್ರಕೃತಿಯಿಂದ ಬರ್ತಕ್ಕಂತಹ ಗಂಟಲಿನ ಸಮಸ್ಯೆಗಳು ಒಂದು ಭಾಗವಾದರೆ, ಈ ಉಷ್ಣದಿಂದ ಬರ್ತಕ್ಕಂತಹ ಗಂಟಲಿನ ಸಮಸ್ಯೆ ಅಂದರೆ ಗಂಟಲಿನಲ್ಲಿ ಹುಣ್ಣುಗಳಾಗುವಂಥದ್ದು, ಅದು ನಮಗೆ ಕಾಣಿಸೋದಿಲ್ಲ, ಆದರೆ ಒಳಗಡೆ ಹುಣ್ಣಾಗಿರುತ್ತೆ, ಬಹಳ ನೋವನ್ನು ಕೊಡ್ತಾ ಇರುತ್ತೆ. ನೋಡುವಾಗ ಏನನ್ಸುತ್ತೆ, ಕೇವಲ ಇದು ಗಂಟಲು ನೋವು ಅಂತ ಅನಿಸಿದ್ರೂ ಕೂಡ ಗಂಟಲಿನಲ್ಲಿ ಹುಣ್ಣಾಗಿರುವಂತಹ ಲಕ್ಷಣಗಳು ಕೂಡ ಇರುತ್ತೆ. ಹಾಗಾಗಿ ಇವೆರಡಕ್ಕೂ ಕೂಡ ನಾವು ಯಾವ್ಯಾವ ಸಮಯದಲ್ಲಿ ಏನೇನು ಚಿಕಿತ್ಸೆಯನ್ನು ಮನೆಯಲ್ಲಿ ಸಿಗ್ತಕ್ಕಂತಹ ಸುಲಭ ಪದಾರ್ಥಗಳಿಂದ ಮಾಡಿಕೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಮೊದಲಿಗೆ ಸ್ವರ ಒಡೆದಿದ್ದಾಗ, ಅಂದರೆ ಗಂಟಲಿನ ಸ್ವರ ಇದ್ದಕ್ಕಿದ್ದಾಗೆ ಎರಡೆರಡು ರೀತಿಯ ಸ್ವರ ಬರೋದಕ್ಕೆ ಶುರುವಾಗುತ್ತೆ. ಈ ರೀತಿ ಕೆಲವೊಮ್ಮೆ ಗಂಟಲಿನ ಸ್ವರ ಬಹಳ ಭಾರವಾದಂತೆ ಆಗಿರುತ್ತೆ, ಕೆಲವೊಮ್ಮೆ ಸ್ವರ ತುಂಬ, ಈ ದಿನನಿತ್ಯದಲ್ಲಿ ಹೆಚ್ಚು ಮಾತನಾಡ್ತಕ್ಕಂತಹ ಅಭ್ಯಾಸ ಇರತಕ್ಕಂಥವ್ರಿಗೆ ಅಥವಾ ಕಾಲೇಜುಗಳಲ್ಲಿ ಉಪನ್ಯಾಸಗಳನ್ನು ಮಾಡ್ತಕ್ಕಂಥವ್ರು ಅಥವಾ ಭಾಷಣಕಾರರು ಅಥವಾ ಸಂಗೀತಗಾರರು ಇಂಥವರಿಗೆಲ್ಲ ಆಗಿಂದಾಗೆ ಈ ಸ್ವರ ಒಡೆಯುವಂತಹ ಒಂದು ಸಮಸ್ಯೆ ಬರುವ ಒಂದು ಲಕ್ಷಣ ಇರುತ್ತೆ. ಆಗ ಅಂಥವ್ರು ಏನು ಮಾಡಬೇಕಂದ್ರೆ, ನೋಡಿ, ಕೇವಲ ಮಾವಿನ ಚಿಗುರಿನ ಎಲೆಯನ್ನು ಉಪಯೋಗ ಮಾಡೋದ್ರಿಂದನೇ ಅವರ ಗಂಟಲು ಬಹಳ ಚೆನ್ನಾಗಿ ಆಗುತ್ತೆ. ಅದರಲ್ಲೂ ಕೂಡ ಸಂಗೀತ ಹಾಡ್ತಕ್ಕಂಥವರು ತುಂಬ ಉತ್ತಮವಾದಂತಹ ಕಲಾವಿದರಾಗಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರೋರು ಆಗಿಂದಾಗೆ ಒಂದೆರಡು ಮಾವಿನ ಚಿಗುರೆಲೆಯನ್ನು ಚೆನ್ನಾಗಿ ನಿಧಾನವಾಗಿ ಅಗೆದು ತಿಂದರೂ ಪರವಾಗಿಲ್ಲ, ಉಗಿದ್ರೂ ಪರವಾಗಿಲ್ಲ, ಆ ರಸವನ್ನು ಗಂಟಲಿನಲ್ಲಿ ಅದು ಹೋಗಬೇಕು. ಈ ರೀತಿ ಮಾಡ್ತಾ ಬಂತಿದ್ದೇ ಆದರೆ ಗಂಟಲು ಸುಮಧುರವಾದ ಕಂಠ ಆಗತ್ತೆ, ಒಡೆದಂತಹ ಸ್ವರ ಕೂಡ ಸರಿ ಹೋಗೋದಕ್ಕೆ ಅವಕಾಶ ಆಗತ್ತೆ. ಅಥವಾ ಇದೇ ಮಾವಿನ ಚಿಗುರೆಲೆಯನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಗಂಟಲಿಗೆ ಹಾಕಿ ಸ್ವಲ್ಪ ನೀರನ್ನು ಮುಕ್ಕಳಿಸಿ ಉಗುಳೋದ್ರಿಂದನೂ ಕೂಡ ಗಂಟಲಿನ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ. ಇದೇ ರೀತಿ ಹೆಚ್ಚಿನ ಒಂದು ಗಂಟಲಿಗೆ ಆದ್ಯತೆ ಕೊಡ್ತಕ್ಕಂಥವ್ರು, ಅಂದರೆ ಗಂಟಲನ್ನೇ ಆಧಾರವಾಗಿಟ್ಕೊಂಡು ಮಾಡ್ತಕ್ಕಂತಹ ವೃತ್ತಿ ಇರ್ತಕ್ಕಂಥವ್ರಿಗೆ ಇನ್ನೂ ಒಂದು ವಿಶೇಷ ಚಿಕಿತ್ಸೆಯನ್ನು ಮಾಡಿಕೊಳ್ಬಹುದು. ಹಿಪ್ಪಲಿ ನಮಗೆ ಎಲ್ಲ ಕಡೆಯೂ ಸಿಕ್ಕುವಂಥದ್ದು. ಹಿಪ್ಪಲಿಯ ಚೂರ್ಣವನ್ನು ಮಾಡಿಟ್ಕೊಳ್ಳಿ, ಅಂದರೆ ಪುಡಿಯನ್ನು ಮಾಡಿಟ್ಕೊಳ್ಳಿ. ಈ ಹಿಪ್ಪಲಿಯ ಚೂರ್ಣಕ್ಕೆ ಸ್ವಲ್ಪ ಅತಿ ಮಧುರವನ್ನು ಬೆರೆಸಿಟ್ಕೊಳ್ಳಿ. ಇವೆರಡರ ಒಂದು ಚೂರ್ಣವನ್ನು ಮಿಶ್ರಣವನ್ನು ಮಾಡಿಟ್ಕೊಂಡಿದ್ದು ಒಂದು ಅರ್ಧ ಲೋಟದಷ್ಟು ಬಿಸಿ ಬಿಸಿಯಾಗಿರುವಂತಹ ನೀರಿಗೆ ಈ ಪುಡಿಯನ್ನು ಹಾಕ್ಕೊಳ್ಬೇಕು. ಹಾಕಿ ಅದನ್ನು ನಿಧಾನವಾಗಿ ಗುಟುಕು ಗುಟುಕಾಗಿ ಕುಡಿಬೇಕು. ಇದು ಎಲ್ಲಿಗೆ ಔಷಧ? ಗಂಟಲಿಗೆ. ಹಾಗಾಗಿ ಸ್ವಲ್ಪ ಸ್ವಲ್ಪವೇ ಗುಟುಕು ಗುಟುಕಾಗಿ ಕುಡಿಯೋದ್ರಿಂದ ಗಂಟಲಿನ ಸ್ವರ ಒಳ್ಳೆಯ ಮಾಧುರ್ಯತೆಯನ್ನು ಪಡ್ಕೊಳ್ಳುತ್ತೆ, ಸ್ವರದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ಹಾಡುಗಾರರಿಗೆ ಅಥವಾ ಉಪನ್ಯಾಸಕರಿಗೆ ಇಂಥವರಿಗೆಲ್ರಿಗೂ ಕೂಡ ಇದು ಅತಿಯಾದಂತಹ ಒಳ್ಳೆ ಉತ್ತಮವಾದಂತಹ ಚಿಕಿತ್ಸೆಯೂ ಹೌದು, ಇದನ್ನು ಒಂದು ರೀತಿ ತ್ರಾಣಿಕ ಅಂತ ಕೂಡ ಹೇಳಬಹುದಾಗಿದೆ. ಇನ್ನು ಆಕಸ್ಮಿಕವಾಗಿ ಗಂಟಲು ನೋವು ಬಂದಿದೆ ಅಥವಾ ನೆಗಡಿ ಬಂದೋ ಅಥವಾ ಕಿವಿಯಲ್ಲಿ ನೋವು ಬಂದೋ ಗಂಟಲಿನಲ್ಲಿಯೂ ನೋವು ಬರ್ತಾ ಇದೆ ಅಂದರೆ ತುಂಬ ಸುಲಭ ಚಿಕಿತ್ಸೆ ಅಂದರೆ ಕೇವಲ 4-5 ದಳದಷ್ಟು ಪುದೀನ ಎಲೆಯನ್ನು ಒಂದು ಲೋಟ ನೀರಿಗೆ ಹಾಕಿ ಒಂದು 4 ಕಾಳು ಕಲ್ಲುಪ್ಪನ್ನು ಎರಡನ್ನು ಹಾಕಿ ಚೆನ್ನಾಗಿ ಕುದಿಸಿಬಿಟ್ಟು ಶೋಧಿಸ್ಕೊಂಡು ಕೇವಲ ನೀರನ್ನು ಮಾತ್ರ ಗಂಟಲಿಗೆ ಹಾಕಿ ಚೆನ್ನಾಗಿ ಮುಕ್ಕಳಿಸಿ
ಉಗುಳೋದ್ರಿಂದ ಗಂಟಲು ಒಂದು ರೀತಿ ಸುಸ್ಥಿತಿಗೆ ಬರುತ್ತೆ, ನೋವು ಕೂಡ ನಿವಾರಣೆ ಆಗುತ್ತೆ. ಇಷ್ಟೇನಾ, ಇನ್ನೂ ಏನಾದ್ರು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಗಂಟಲಿಗೆ ಒಳ್ಳೆಯ ಶಕ್ತಿಯನ್ನು ಕೊಡುವಂತಹ ಒಂದು ಚಿಕಿತ್ಸೆಯನ್ನು ಕೂಡ ಹೇಳಬಹುದು. ಒಂದೆಲಗದ ಸೊಪ್ಪು, ಒಂದೆಲಗ ಅಥವಾ ಬ್ರಾಹ್ಮಿ ಅಥವಾ ಸರಸ್ವತಿ ಎಲೆ, ಈ ಯಾವುದೇ ರೀತಿಯ ಹೆಸರು ಹೇಳಿದ್ರೂ ಕೂಡ ಅದು ಒಂದೆಲಗದ ಸೊಪ್ಪು. ಯಾಕೆ ಇದಕ್ಕೆ ಒಂದೆಲಗ ಅಂತೀವಿ? ಈ ಒಂದು ಗಿಡದಲ್ಲಿ, ಒಂದು ಬಳ್ಳಿಯಲ್ಲಿ ಕೇವಲ ಒಂದೇ ಎಲೆ ಇರುತ್ತೆ, ಹಾಗಾಗಿ ಇದಕ್ಕೆ ಒಂದು ಎಲಗ ಅಂತ ಹೇಳಿ ಹೆಸರನ್ನು ಬಂದಿರತಕ್ಕಂಥದ್ದು. ಮತ್ತು ಇದಕ್ಕೆ ಮಂಡುಕಪರ್ಣಿ ಅಂತ ಕೂಡ ಕರೀತಾರೆ. ಅಂದರೆ ಕಪ್ಪೆಯ ಮೇಲ್ಭಾಗದ ಪದರ ಹೇಗಿರುತ್ತೆ, ಅದೇ ರೀತಿಯ ಒಂದು ರೇಖೆಗಳಿರತಕ್ಕಂತಹ ಎಲೆ ಕೂಡ ಇದಾಗಿರುತ್ತೆ. ಹಾಗಾಗಿ ಅದನ್ನು ಮಂಡುಕಪರ್ಣಿ ಅಂತಾರೆ, ಸರಸ್ವತಿ ಎಲೆ ಅಂತಾರೆ. ಯಾಕೆ ಅಂದರೆ ಈ ಎಲೆಯನ್ನು ಯಾರು ಸೇವನೆ ಮಾಡ್ತಾರೆ ಅವರಿಗೆ ಜ್ಞಾನ ಹೆಚ್ಚಾಗುತ್ತೆ, ಮೆದುಳು ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ, ವಿದ್ಯೆ ಚೆನ್ನಾಗಿ ಬರುತ್ತೆ, ಜ್ಞಾನಾರ್ಜನೆಯಾಗುತ್ತೆ. ಹೀಗೆ ನಾನಾ ರೀತಿಯ ಹೆಸರುಗಳಿದೆ ಈ ಒಂದೆಲಗಕ್ಕೆ. ಈ ಒಂದೆಲಗನ ಬೇರು, ಬಳ್ಳಿ, ಎಲೆ ಎಲ್ಲ ಸಹಿತವಾಗಿ ಕಿತ್ಕೊಳ್ಳಿ, ಚೆನ್ನಾಗಿ ತೊಳಿರಿ, ತೊಳೆದು ಚೆನ್ನಾಗಿ ಜಜ್ಜಿ ರಸವನ್ನು ತೆಕ್ಕೊಳ್ಳಿ. ಈ ಒಂದು ಚಮಚ ರಸಕ್ಕೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿ ಸೇವನೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಗಂಟಲು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ, ಕಂಠ ಬಹಳ ಮಾಧುರ್ಯವಾಗಿರುತ್ತೆ, ಜೊತೆಗೆ ಗಂಟಲಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸೋಂಕುಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ನೀವು ಉಪಯೋಗ ಮಾಡಿದ್ದಾದರೂ ಏನು, ಕೇವಲ ಒಂದು ಗಿಡ ಅಷ್ಟೇನೆ. ಸರಳವಾದ ಚಿಕಿತ್ಸೆ, ಖರ್ಚು ಇಲ್ಲ ಜಾಸ್ತಿ, ಮತ್ತು ಯಾವುದೇ ಅಡ್ಡ ಪರಿಣಾಮವಿಲ್ಲ, ಮತ್ತು ತುಂಬ ಹೆಚ್ಚಿನ ಒಂದು ಪ್ರಯೋಜನವಾಗ್ತಕ್ಕಂಥದ್ದು. ನಮಗೆ ಪ್ರತಿನಿತ್ಯ ಈ ಸೊಪ್ಪು ಸಿಕ್ಕಲ್ಲ ಅನ್ನುವಾಗ ಒಮ್ಮೆಲೆ ಒಂದು ಬಾರಿ ಅದನ್ನು ಸಂಗ್ರಹ ಮಾಡಿಕೊಳ್ಳಿ, ಚೆನ್ನಾಗಿ ಒದ್ದೆ ಬಟ್ಟೆಯಲ್ಲಿ ಒರೆಸಿ ನೆರಳಿನಲ್ಲಿ ಒಣಗಿಸಿ ಪುಡಿಯನ್ನು ಮಾಡಿಟ್ಕೊಳ್ಳಿ. ಈ ಪುಡಿಯನ್ನು ಪ್ರತಿನಿತ್ಯ ಅರ್ಧ ಚಮಚ ಪುಡಿಯನ್ನು ಜೇನುತುಪ್ಪದ ಜೊತೆಯಲ್ಲಿ ಮಿಶ್ರಣವನ್ನು ಮಾಡಿ ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ಗಂಟಲಿಗೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ.